ಇನ್ನೆರಡು ತಿಂಗಳಲ್ಲಿ ಚುನಾವಣೆಗೆ ಹೋಗ್ತಿದ್ದರೂ ಸಹಿತ ಯಾವುದೇ ಚುನಾವಣೆಯನ್ನು ಮಾನದಂಡವಾಗಿ ಇಟ್ಕೊಂಡು ಕೊಟ್ಟಂಥ ಬಜೆಟ್ ಇದಲ್ಲ. ಬಿಜೆಪಿ ತನ್ನ ಅಂತ್ಯೋದಯದ ಆಧಾರದಲ್ಲಿ ಈ ದೇಶವನ್ನು ಕಟ್ಟಬೇಕು ಅಂತ ಹೊರಟಿರುವಂಥ ಅಂತ್ಯೋದಯದಲ್ಲಿ ಹೇಳಿರುವಂಥ ಅಂತ್ಯದಲ್ಲಿರುವಂಥ ಮನುಷ್ಯನಿಗೆ ವ್ಯವಸ್ಥೆ ಮಾಡುವಂಥ ಬಜೆಟ್ ಇದಾಗಿದೆ. ಕಟ್ಟ ಕಡೆಯ ಮನುಷ್ಯನ ದೃಷ್ಟಿಕೋನದಲ್ಲಿಟ್ಕೊಂಡು ಅದು ಎಸ್ ಸಿ ಎಸ್ ಟಿ ಆಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಹಿಂದುಳಿದ ವರ್ಗದಾಗಿರ್ಬೋದು, ಎಲ್ಲರನ್ನೂ ದೃಷ್ಟಿಯಲ್ಲಿಟ್ಕೊಂಡು ಕೊಟ್ಟಂಥ ಬಜೆಟ್ ಇದು. ಸರ್ಪ್ಲಸ್ ಬಜೆಟ್ ಅನ್ನು ಮತ್ತೆ ಕೊಟ್ಟಿದ್ದಾರೆ ಕೋವಿಡ್ನ ಕಾಲದಲ್ಲಿ. ಫ್ರೀಡಮ್ ಆಪಲ್ ಕಲಿತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ರಾಜ್ಯ ಮತ್ತು ರಾಷ್ಟ್ರ ಆರ್ಥಿಕ ವ್ಯವಸ್ಥೆಗಳು ಹಾಳಾದಂತ ಕಾಲದಲ್ಲಿ ಪ್ರಪಂಚದಲ್ಲಿ ಅನೇಕ ದೇಶಗಳು ಸರಿ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಕಾಲದಲ್ಲಿ ಕರ್ನಾಟಕ ರಾಜ್ಯ ನರೇಂದ್ರ ಮೋದಿಯವರ ಲೇಂಗೆ ರಾಷ್ಟ್ರೀಯ ಮಟ್ಟದಲ್ಲಿ ಸರಿ ಮಾಡೋಕ್ಕಾಯಿತು. ಅದೇ ಥರ ಬೊಮ್ಮಾಯಿಯವರು ಸಹಿತ ಒಂದು ಒಳ್ಳೆಯ ಸರ್ಪ್ಲಸ್ ಬಜೆಟನ್ನು ಇವತ್ತು ಕೊಟ್ಟಿದ್ದಾರೆ. ವಿಶೇಷವಾಗಿ ಶಿಕ್ಷಣ ಇಲಾಖೆಗೆ ಅನೇಕ ಹೊಸ ವ್ಯವಸ್ಥೆಗಳನ್ನ ಮಾಡುವಂಥ ಪ್ರಯತ್ನವನ್ನು ಅವರು ಬಜೆಟ್ನಲ್ಲಿ ಮಾಡಿದ್ದಾರೆ. ನಾವು ತುಂಬ ಸಲ ಹೇಳ್ತಿದ್ವಿ, ಮಕ್ಕಳುಗಳು ಟ್ರಾನ್ಸ್ಪೋರ್ಟೇಷನ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಬಡ ಮಕ್ಕಳುಗಳು ಒಳ್ಳೆಯ ಶಾಲೆಗೆ ಬಂದು ಓದೋಕ್ಕಾಗಲ್ಲ ಅಂತ. ಅದಕ್ಕೋಸ್ಕರ ಬಸ್ಸಿನ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಕೆ ಪಿ ಎಸ್ ಶಾಲೆಗಳು ಪ್ರಾರಂಭ ಆಗಿ 4 ವರ್ಷ ಆದರೂ ಅನೇಕ ತಾಲೂಕುಗಳಲ್ಲಿ ಕೆ ಪಿ ಎಸ್ ಶಾಲೆ ಇತ್ತಿಲ್ಲ. ಈಗ ಎಲ್ಲ ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ಕೆ ಪಿ ಎಸ್ ಶಾಲೆ ಇರಬೇಕು ಅನ್ನುವಂಥ ಯೋಚನೆ. ಎನ್ ಇ ಪಿ ಯಲ್ಲಿ ಸಹಿತ ನಾವು ಎಕ್ಸ್ಪೆನೆನ್ಷಿಯಲ್ ಲರ್ನಿಂಗ್ಗೆ ಒತ್ತು ಕೊಡ್ತೀವಿ. ಅದಕ್ಕೋಸ್ಕರ ಆದರ್ಶ ಶಾಲೆಗಳಲ್ಲಿ ಮತ್ತು ವಿದ್ಯಾಸಿರಿ ಓದ್ಸಲಿ ಅವರು ಪ್ರಮಾಣ ವಚನ ಮಾಡಿದಾಗ ಘೋಷಣೆ ಮಾಡಿದಂಥ ಈ ಯೋಜನೆಯಲ್ಲಿ ಎಲ್ಲ ಬಡವರ್ಗದವ್ರನ್ನೂ ಸೇರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಕಾರ್ಪೆಂಟ್ರುಗಳನ್ನು ಸಹಿತ ದೃಷ್ಟಿಯಲ್ಲಿಟ್ಕೊಂಡು ಈ ಸಲ ಅವರ ಮಕ್ಕಳಿಗೂ ಸಹಿತ ವಿದ್ಯಾಸಿರಿಯನ್ನು ಕೊಡುವಂಥ ಘೋಷಣೆ ಆಗಿದೆ. ಮತ್ತು ಯಾವ್ಯಾವುದು ಘೋಷಣೆ ಮಾಡಿದ್ದಾರೆ ಇವೆಲ್ಲವನ್ನು ಮಾಡಿ ಮತ್ತೆ ಅವಶ್ಯಕತೆಗಳನ್ನ ಬಜೆಟ್ನಲ್ಲಿ ತಂದಿರುವಂಥದ್ದು. ಶಾಲಾ ಕೊಠಡಿಯ ಬಗ್ಗೆ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿದೆ, 9,667 ಕೊಠಡಿಗಳನ್ನ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ. ಅದರ ಜೊತೆಗೆ 1,600 ಚಿಲ್ಡ್ರನ್ ರೂಮ್ಗಳನ್ನ ಮುಂದಿನ ವರ್ಷಕ್ಕೆ ಅವಶ್ಯಕತೆಗಳಿಗೆ ಘೋಷಣೆ ಮಾಡಿದ್ದಾರೆ. ಪಿ ಯು ಕಾಲೇಜ್ಗೆ 600 ಚಿಲ್ಡ್ರನ್ ರೂಮ್ಗಳನ್ನ ಘೋಷಣೆ ಮಾಡಿದ್ದಾರೆ. ಯಾವುದು ಮಾಡದೇ ಇರುವಂಥದ್ದಲ್ಲ, ಎಲ್ಲ ಮಾಡಿರುವಂಥದ್ದು, ಈಗ ಇನ್ನ ಅವಶ್ಯಕತೆ ಇರುವಂಥದ್ದನ್ನು ಹೇಳಿರುವಂಥದ್ದು. ಪಿ ಯು ಗಂಡು ಮಕ್ಕಳಿಗೂ ಸಹಿತ ಫೀ ಎಕ್ಸಾಮ್ಷನ್ನು, ಇಷ್ಟು ದಿನ ಹೆಣ್ಮಕ್ಳಿಗಿತ್ತು ಅದನ್ನು ಗಂಡು ಮಕ್ಕಳುಗಳಿಗೂ ಸಹಿತ ಎಕ್ಸಾಮ್ಷನ್ನ ಕೊಡುವಂಥದ್ದನ್ನು ಘೋಷಣೆ ಆಗಿದೆ. ಫ್ರೀಡಮ್ ಆಪಲ್ ಕಲಿತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.